ಸೈಜ್ ದೊಡ್ಡ ಕಟ್ಟಿಕೊಂಡಿದ್ದಾರೆ ಅದ್ರ ಬಗ್ಗೆ ಹೇಳಿಲ್ಲ ಅವರು. ಅದು ತಗೊಂಡಿದ್ದು ಕೊಡ್ತೀವಿ ಅನ್ನೋದು ಸೈಜ್ ದೊಡ್ಡ ಕಟ್ಟಿಕೊಂಡ್ಬಿಟ್ಟಾರೆ. 30-40 ಸೈಜ್ ಕೊಡ್ತೀರಿ ಅಂದ್ರೆ ಸಾಲ ಅಲ್ಲ ಅವರು. ಈಗಾಗಲೇ ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡು ಅಕ್ವಾರ್ ಮಾಡ್ಕೊಂಡ್ಬಿಟ್ಟಾರೆ. ತಾವು ಹೇಳಿದ್ದು ಅದನ್ನ ಸೈಜ್ ದೊಡ್ಡ ಸ್ವಲ್ಪ ಅನುಮತಿ ಕೊಡಿ ಅನ್ನೋದು ಎಲ್ಲರ ಕಳಕಳಿ. ಅಧ್ಯಕ್ಷರೇ ಇದೊಂದು ಕಾನೂನಾದ ಸಮಸ್ಯೆ. ಸರ್ಕಾರ ರಾಜ್ಯದಲ್ಲಿ ಕಟ್ಕೊಂಡಿದ್ದಾರೆ. ನಾಡಗೌಡ್ರೆ ಲಿಬರಲ್ ಆಗಿ ಶಿವಲಿಂಗೇಗೌಡ್ರೆ ಏನು ಹೇಳ್ತಿದ್ರು ಈಗ ಸಚಿವರೇ ಇದು ಹಿಂದೆ ಡಿಸಿಗಳು ಒಂದ್ ನಿಮಿಷ ಡಿ ಮುಡ್ ಫಾರೆಸ್ಟ್ ಅನ್ನೋದನ್ನ ಅಂದಿನ ಜಿಲ್ಲಾಧಿಕಾರಿಗಳು ಈ ಲ್ಯಾಂಡ್ ನ ಇಟ್ಕೊಂಡ್ಬಿಟ್ರೆ ನಮಗೆ ಸಮಸ್ಯೆ ಅಂತ ಹೇಳ್ಬಿಟ್ಟು ಫಾರೆಸ್ಟ್ಗೆ ಹಸ್ತಾಂತರ ಮಾಡಿ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಎಲ್ಲ ಕ್ಷೇತ್ರದಲ್ಲಿದೆ, ಕರ್ನಾಟಕ ರಾಜ್ಯದಲ್ಲಿ ತೆಂಗಿನ ಮರ ಫಸಲು ಬಿಡ್ತಾ ಇದ್ದಾವೆ. ತೆಂಗಿನ ಮರ ಒಂದ್ಸಲ ಬಿದ್ದೋಗಿ ಮತ್ತೆ ನೀವು ಅಂತ ಅಂತ ಜಮೀನನ್ನ ಇವತ್ತು ಡೀಮ್ಡ್ ಫಾರೆಸ್ಟ್ ಅಂತ ಕರೀತಾ ಇದ್ದಾರೆ. ಶಿವಲಿಂಗೇಗೌಡ್ರೆ ಏನಾದ್ರೂ ನೀವು 6 ಲಕ್ಷ ಹೆಕ್ಟೇರ್ನ ವಾಪಸ್ ತಗೊಳ್ಳೋದಕ್ಕೆ ಈಗ ಸುಪ್ರೀಂ ಕೋರ್ಟ್ ಒಂದು ಅಫಿಡವಿಟ್ ಹಾಕ್ತಿದೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಏನಾದ್ರು ಇದ್ರೆ ಕೇಳಿ. ವಿಶ್ವನಾಥ್ ಏನೋ ಕೇಳ್ತಿದ್ದಾರೆ ಹೇಳ್ರಿ. 30-40 ನಿವೇಶನಗಳು ಮನೆ ಕಟ್ಕೊಂಡಿದ್ದಾರೆ ಅಧ್ಯಕ್ಷರೇ. ಬೆಂಗಳೂರಲ್ಲಿ 30-40 ಮ್ಯಾಕ್ಸಿಮಮ್ ಕೊಡಬೇಕು ಅಂತ ಆಗಿದೆ. ಅವನು 20-20 ಮನೆ ಕಟ್ಕೊಂಡು ಖಾಲಿ ನಿವೇಶನದಲ್ಲಿ ಬಚ್ಚಲ್ ಮನೆನೋ ಇಲ್ಲೋ ದನಕರ ಕಟ್ಕೊಂಡವನೆ. ಸರ್ಕಾರದ ಆದೇಶದಲ್ಲಿ ಏನಾಗಿದೆ ಅಂದರೆ ಕಟ್ಟಡ ಕಟ್ಟಿರೋದಕ್ಕೆ ಅಕ್ರಮ ಸಕ್ರಮ 94 CC ಮಾಡಿರೋತಕ್ಕಂಥದ್ದು. ಅಧಿಕಾರಿಗಳು ಅದನ್ನು ಏನು ಮಾಡಿದ್ದಾರೆ ಅಂದರೆ ಎಷ್ಟು ಬಿಲ್ಡಿಂಗ್ ಕಟ್ಟವನೆ ಅಷ್ಟಕ್ಕೆ ಮಾತ್ರ ಮೆಜರ್ಮೆಂಟ್ ಮಾಡಿ ಹಕ್ಕುಪತ್ರ ಕೊಡ್ತಾ ಇದ್ದಾರೆ. ಉಳಿಕೆ ಖಾಲಿ ಜಾಗ 30-40 ಮ್ಯಾಕ್ಸಿಮಮ್ ಕೊಡ್ಬೋದು, ಕೊಡ್ತಾ ಇಲ್ಲ ಅಧ್ಯಕ್ಷ. ಅದನ್ನು ಹಿಂದೆ ಕೂಡ ನಾನು ಪ್ರಸ್ತಾವನೆ ಮಾಡಿದೆ. ತಾವು ಅಶೋಕ್ ಅವರು ಪರಿಶೀಲಿಸಿ. 30-40 ಖಾಲಿ. ಓಕೆ ಅಶೋಕ್ ಅದ ಹೇಳಿ ಅಶೋಕ್ ಏನು ಅಧ್ಯಕ್ಷರ ಗೋಮಾಳ ಎಷ್ಟೋ ಜನ ಅರ್ಜಿಗಳು ಹಾಕಿಲ್ಲ ಸಚಿವರು. ಸಚಿವರು ಒಂದ್ ನಿಮಿಷ ಅಶೋಕ್ ಸರ್. ಅಶೋಕ್ ಅರ್ಜಿ ಹಾಕೋದಕ್ಕೆಲ್ಲ ಡೇಟ್ ಎಕ್ಸ್ಟೆಂಡ್ ಮಾಡಿದಾರೆ ಉತ್ತರ ನೋಡ್ರಿ. ಓಕೆ ಅಶೋಕ್ ಅವರು ಸಚಿವರು ಉತ್ತರ ಕೊಡಿ. ಏನಂತ ಉತ್ತರ ಕೊಡಿ. ಅದು ಪ್ರಶ್ನೋತ್ತರ ಇದು. ಪ್ರಶ್ನೋತ್ತರ ಇದು ಅಶೋಕ್ ಅವರು ನನ್ನ ಕಡೆ ನೋಡ್ರಿ ಉತ್ತರ ಕೊಡ್ರಿ. ಇದು ಬಹಳ ಸಾರಿ ಸದನದಲ್ಲಿ ನಡೆದಿದೆ. ಅರಣ್ಯಾಧಿಕಾರಿಗಳನ್ನ ಇವತ್ತು ಶಿವಲಿಂಗೇಗೌಡ್ರೆ ಅವ್ರ ಅನುಭವದಲ್ಲಿ ಇರ್ತಕ್ಕಂತ ಕೇಳೋಣ. ಅನುಭವ ಕೇಳೋಣ ಏನು ಅಂತ. ಅವ್ರ ಫಾರೆಸ್ಟ್ ಏನ್ ಬೆಳೆಸಿಲ್ಲ ಅದ್ರೊಳಗೆ ಕೇಳೋಣ್ರಿ. ಗಿಡ ನೆಟ್ಟಿಲ್ಲ ರೈತರು ಅವ್ರು ಹೇಳಾಯ್ತಲ್ರಿ ಮುಂಜೂರ ಆಗಿಲ್ಲ. ತೋ ಹೇಳಾಯ್ತಲ್ಲ ನೀವು ಮತ್ತ ಅದನ್ನೇ ವಿವರಣೆ ಕೇಳಿದ್ರೆ ಹೇಳ್ರಿ. ಖಾತೆ ಬರೋ ಅಂತ ಅವ್ರಿಗೆ ಮುಂಜೂರು ಮಾಡೋ ಅಂತ ವ್ಯವಸ್ಥೆ ಹೇಳಿ ಹೇಳಿ.